ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೊದಲಿಗೆ ಅಲೈಟ್ ಮಿಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಯೂಸ್ ಮಾಡ್ತಿರೋ ಅಲೈಟ್ ಮಿಷನ್ ಆ್ಯಪ್ದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ವಿಡಿಯೋ ರೇಷ್ಯೋನ 9:16 ತೊಗೊಂಡಿದ್ದೀನಿ. ನೆಕ್ಸ್ಟು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಇಮೇಜ್ ಹಾಕ್ಕೊಬೇಕು. ಸೊ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಿಮಗೂ ಇದೇ ಇಮೇಜ್ ಬೇಕಿತ್ತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ಇಲ್ಲಿ ಡಸ್ಟ್ಬಿನ್ ಪಕ್ಕ ಇರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಈ ರೀತಿ ಸ್ಟ್ರೆಚ್ ಆಗುತ್ತೆ ಸ್ಕ್ರೀನ್ ಫುಲ್ಲು. ಇವಾಗ ವಿಡಿಯೋ ಡ್ಯೂರೇಷನ್ನ ಸೆಟ್ ಮಾಡ್ಕೊಳ್ಳಿ. ನಾನಿಲ್ಲಿ 15 ಸೆಕೆಂಡ್ ತನಕ ಸೆಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಸಾಂಗ್ನ ಆ್ಯಡ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ಹಿಡ್ಕೊಂಡು ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ, ನಿಮ್ಗೆ ಯಾವ ಲೈನಿಂದ ಬೇಕು, ಯಾವ ಮ್ಯೂಸಿಕ್ಕಿಂದ ಬೇಕು ಅಂತ. ನಾನಿಲ್ಲಿ ಅದನ್ನೇ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ಅಕ್ಯುರೇಟಾಗಿ ಗೊತ್ತಿರೋದಿಲ್ಲ ಅಲ್ವಾ ಎಲ್ಲಿಂದ ಬರುತ್ತೆ ಅಂತ. ಸೊ ಅದಕ್ಕೆ ಪ್ಲೇ ಮಾಡ್ಕೊಂಡು ನೋಡ್ಕೊತಿದ್ದೀನಿ ನನಗೆ ಇಲ್ಲಿಂದ ಬೇಕು. ಸೊ ಇಲ್ಲಿವರೆಗೂ ಸೆಲೆಕ್ಟ್ ಮಾಡಿ ಆಡಿಯೋನ ಹಿಂದೆ ಇರೋ ಮ್ಯೂಸಿಕ್ನ ಕಟ್ ಮಾಡಿ ಝೀರೋಲಿ ಇಟ್ಕೊಂಡು ನೆಕ್ಸ್ಟ್ 15 ಸೆಕೆಂಡ್ ತನಕ ಇಟ್ಕೊಂಡು ಉಳಿದಿರೋ ಸಾಂಗ್ನ, ಎಕ್ಸ್ಟ್ರಾ ಸಾಂಗ್ನ ಕಟ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಲಿರಿಕ್ ಹಾಕೋಣ. ಸೊ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಎ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಲಿರಿಕ್ನ ಓನ್ ಆಗಿ ನಾನು ಟೈಪ್ ಮಾಡ್ಕೊಳೋದಿಲ್ಲ, ಏನಕ್ಕೆ ಅಂದರೆ ಸ್ವಲ್ಪ ಮಿಸ್ಟೇಕ್ ಆದರೂ ಚೆನ್ನಾಗಿರೋದಿಲ್ಲ. ಅದಕ್ಕೆ ಕ್ರೋಮ್ ಆ್ಯಪಿಂದ ಸರ್ಚ್ ಮಾಡೋಣ, ಅದೇಗೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಟ್ಯಾಬ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಆರ್ ವೆಬ್ ಅಡ್ರೆಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಾಂಗ್ ನೇಮ್ ಕೊಟ್ಬಿಟ್ಟು ಲಿರಿಕ್ಸ್ ಅಂತ ಕೊಟ್ಟರೆ ಈ ರೀತಿ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಈ ರೀತಿ ಕೊಟ್ಕೊಂಡು ಸರ್ಚ್ ಮಾಡಿ. ಇಲ್ಲಿ ನೀವು ಯಾವುದಾದ್ರು ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನೋಡ್ಬೋದು ಫುಲ್ ಸಾಂಗ್ ಯಾವ ರೀತಿ ಬಂದಿದೆ ಅಂತ. ಇಲ್ಲಿ ನನಗೆ ಕಣ್ಣಲ್ಲಿ ಅಲ್ಲಿಂದ ಬೇಕು. ಸೊ ಆ ಲಿರಿಕ್ಕಿಂದ ನನಗೆ ಎಲ್ಲಿವರೆಗೂ ಬೇಕು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕಾಪಿ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅಲೈಟ್ ಮಿಷನಿಗೆ ಬನ್ನಿ. ಇಲ್ಲಿ ನೀವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಪೇಸ್ಟ್ ಅಂತ ಕೇಳುತ್ತೆ, ಪೇಸ್ಟ್ ಅಂತ ಕೊಟ್ಕೊಳ್ಳಿ. ಇವಾಗ ನನಗೆ ಒಂದೇ ಪದ ಬೇಕು ಕಣ್ಣಲ್ಲಿ. ಈಗ ಉಳಿದಿರೋದೆಲ್ಲನೂ ಮತ್ತೆ ಸೆಲೆಕ್ಟ್ ಮಾಡಿ ಕಟ್ ಮಾಡ್ಕೊತೀನಿ. ನೆಕ್ಸ್ಟ್ ಲಿರಿಕಿಗೆ ನಮಗೆ ಯೂಸ್ ಆಗುತ್ತೆ ಅವಾಗ. ಇವಾಗ ರೋಬೋಟ್ ರೆಗ್ಯುಲರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಯೂಸ್ ಮಾಡ್ತಿರೋ ಫಾಂಟ್ ಬಂದುಬಿಟ್ಟು ಸ್ಟೆಪನ್ ಟೈಪ್ ಅಂತ, ಅದು ಬೇಕಿತ್ತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ಇಲ್ಲಿ ಫಾಂಟ್ ಸೈಜ್ ಬಂದುಬಿಟ್ಟು ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಇಟ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಇಟ್ಕೊತಿದ್ದೀನಿ, ಏನಕ್ಕಂದರೆ ನಿಮಗೆ ಟೆಕ್ಸ್ಟ್ ಅನಿಮೇಷನ್ ನೀಟಾಗಿ ಕಾಣಲಿ ಅಂತ. ನೆಕ್ಸ್ಟು ಫಾಂಟಿಂದು ಕಲರ್ ಬಂದುಬಿಟ್ಟು ವೈಟ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮಗೆ ಟೆಕ್ಸ್ಟ್ ಎಲ್ಲಿ ಇಟ್ಕೊಬೇಕು ಅನಿಸುತ್ತೋ ಅಲ್ಲಿ ಪ್ಲೇಸ್ ಮಾಡಿ ಇಟ್ಕೊಂಡಾದ್ಮೇಲೆ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಟೆಕ್ಸ್ಟ್ನ ಫುಲ್ ವಿಡಿಯೋಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ಇವಾಗ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ, ಕಣ್ಣಲ್ಲಿ ಇಲ್ಲಿವರೆಗೂ ಬಂದಿದೆ. ಸ್ಪ್ಲಿಟ್ ಮಾಡ್ಕೊತೀನಿ ನಾನು. ಸ್ಪ್ಲಿಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಎರಡನೇ ಪಾರ್ಟ್ ಆಗಿರೋ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಟೆಕ್ಸ್ಟಿಗೆ ಹೋಗಿ ಈ ಟೆಕ್ಸ್ಟ್ನ ಫುಲ್ ಎರೇಸ್ ಮಾಡಿ ನೆಕ್ಸ್ಟ್ ಲಿರಿಕ್ನ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿಕೊಂಡು ಇಲ್ಲಿ ಕೂಡ ನೀವು ಒಂದೇ ಪದ ಇಟ್ಕೊಂಡು ಉಳಿದಿರೋದನ್ನೆಲ್ಲದನ್ನೂ ಮತ್ತೆ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಸೇಮ್ ಪ್ರೊಸೀಜರ್, ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಈ ಲಿರಿಕ್ ಎಲ್ಲಿವರೆಗೂ ಬರುತ್ತೆ ಅಂತ. ಇದೇ ರೀತಿ ನಾನು ಉಳಿದಿರೋ ಎಲ್ಲ ಟೆಕ್ಸ್ಟ್ಗಳನ್ನ ಹಾಕ್ಕೊಂಡು ಬಂದಿದ್ದೀನಿ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನಿಲ್ಲಿ ಎಲ್ಲ ಟೆಕ್ಸ್ಟ್ ಹಾಕೋದು ಹೇಳಿಲ್ಲ. ಇವಾಗ ಎಫೆಕ್ಟ್ ಹಾಕೋಣ. ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಎಫೆಕ್ಟಿಗೆ ಹೋಗಿ, ಆ್ಯಡ್ ಎಫೆಕ್ಟಿಗೆ ಹೋಗಿ, ಡಿಸ್ಟ್ರಾಕ್ಷನ್ ರ್ಯಾಪಿಗೆ ಹೋಗಿ, ವೇವ್ ರ್ಯಾಪ್ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಫೇಸ್ ವ್ಯಾಲ್ಯೂನ 5.02 ಇಟ್ಕೊಂಡು
ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ. ಇವಾಗ ಟೆಕ್ಸ್ಟು ಲಾಸ್ಟಲ್ಲಿ ಇಟ್ಕೊಂಡು ಫೇಸ್ ವ್ಯಾಲ್ಯೂನ 6 ಇಟ್ಕೊಳ್ಳಿ, 6 ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಕೆಳಗೆ ಬನ್ನಿ, ಆ್ಯಂಗಲ್ 0 ಆ್ಯಂಗಲ್ ಇರಲಿ, ಸ್ಪೇಸಿಂಗ್ ಬಂದುಬಿಟ್ಟು 2.9 ಇಟ್ಕೊಳ್ಳಿ. ನೆಕ್ಸ್ಟು ಕೆಳಗೆ ಮ್ಯಾಗ್ನಿಟ್ಯೂಡ್ನ 0.8 ಇಟ್ಕೊಳ್ಳಿ. ನೆಕ್ಸ್ಟು ರ್ಯಾಪ್ ಆ್ಯಂಗಲ್ನ 75 ಆ್ಯಂಗಲ್ ಇಟ್ಕೊಳ್ಳಿ. 75 ಆ್ಯಂಗಲ್ ಇಟ್ಕೊಂಡಾದ್ಮೇಲೆ ವೇವ್ ರ್ಯಾಪ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ಗೆ ಹೋಗಿ ಅದರಲ್ಲಿ ಟೆಕ್ಸ್ಟ್ ಸ್ಪೇಸಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಲೆಟರ್ ಸ್ಪೇಸಿಂಗ್ ಅಂತ ಇದೆ, ಅದನ್ನು ನೀವು -26% ಇಟ್ಕೊಂಡು ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ. ಇವಾಗ ಇದ್ರ ಸ್ವಲ್ಪ ಪಕ್ಕದಲ್ಲೇ ಇಟ್ಕೊಂಡು ಲೆಟರ್ ಸ್ಪೇಸಿಂಗ್ನ 0% ಇಟ್ಕೊಳ್ಳಿ. ನೆಕ್ಸ್ಟು ಟೆಕ್ಸ್ಟು ಲಾಸ್ಟಲ್ಲೂ ಅಲ್ಲ, ಸ್ವಲ್ಪ ಸ್ಪೇಸ್ ಬಿಡ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ, 0% ಇಟ್ಕೊಂಡು. ಇವಾಗ ಲಾಸ್ಟಲ್ಲೂ ಕೂಡ ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ. ಇವಾಗ 1 ಮತ್ತು 2 ಕೀ ನಡುವೆ ಒಂದು ಗ್ರಾಫ್ ಹಾಕಬೇಕು, ಹೇಗೆ ನೋಡ್ಕೊಳ್ಳಿ. ಇಲ್ಲಿ ನಾನು ಹೇಗೆ ಹಾಕ್ತೀನಿ, ನೀವು ಕೂಡ ಅದೇ ರೀತಿ ಗ್ರಾಫ್ ಹಾಕ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಕರ್ವ್ ಮೇಲೆ ಕ್ಲಿಕ್ ಮಾಡಿ. ಇವಾಗ 3 ಮತ್ತು 4 ಗ್ರಾಫ್ ಅಂದರೆ ಕೀ ನಡುವೆ ಒಂದು ಗ್ರಾಫ್ ಹಾಕಬೇಕು. ಪೇಸ್ಟ್ ಮಾಡಿಕೊಂಡು ರಿವರ್ಸ್ ಮಾಡ್ಕೊಳ್ಳಿ ಅಷ್ಟೇ. ಬ್ಯಾಕ್ ಬನ್ನಿ, ಟೆಕ್ಸ್ಟ್ ಸ್ಪೇಸಿಂಗ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಬ್ಲರ್ರಿಗೆ ಹೋಗಿ ಡೈರೆಕ್ಷನಲ್ ಬ್ಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಸ್ಟ್ರೆಂತ್ ವ್ಯಾಲ್ಯೂನ 0.06 ಇಟ್ಕೊಂಡು ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ. ಸೇಮ್ ಸ್ವಲ್ಪ ಸ್ಪೇಸಿಂಗ್ ಬಿಡ್ಕೊಂಡು ಅಲ್ಲಿ ನೀವು 0 ಇಟ್ಕೊಳ್ಳಿ. ನೆಕ್ಸ್ಟ್ ಎಂಡಿಂಗು ಅಲ್ಲ, ಅಲ್ಲಿ ಇಟ್ಕೊಂಡು ಸ್ಟ್ರೆಂತ್ ವ್ಯಾಲ್ಯೂನ 0 ಇಟ್ಕೊಳ್ಳಿ. ಟೆಕ್ಸ್ಟ್ ಲಾಸ್ಟಲ್ಲಿ ಇಟ್ಕೊಂಡು 0.06 ಇಟ್ಕೊಳ್ಳಿ. ಇವಾಗ 1 ಮತ್ತು 2 ನಡುವೆ ಒಂದು ಗ್ರಾಫು, ಆಗಲೇ ಕಾಪಿ ಮಾಡಿದ್ದೆಲ್ಲ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. 3 ಮತ್ತು 4 ನಡುವೆ ಅದೇ ಗ್ರಾಫ್ನ ಒಂದು ಸ್ವಲ್ಪ ರಿವರ್ಸ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಬ್ಯಾಕ್ ಬನ್ನಿ, ಡೈರೆಕ್ಷನಲ್ ಬ್ಲರ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಅದರಿಗೆ ಹೋಗಿ ಟೈಮ್ ಕ್ವಾಂಟೈಸೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಸ್ಟೆಪ್ಸ್ ಅದನ್ನು 120 ಇಟ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಸೆಕೆಂಡ್ ಒನ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ಸ್. ಇದೇ ರೀತಿ ನೀವು ಉಳಿದ್ರೆ ಎಲ್ಲ ಟೆಕ್ಸ್ಟ್ಗಳನ್ನ ಸೆಲೆಕ್ಟ್ ಮಾಡಬೇಕು, ಎಫೆಕ್ಟಿಗೆ ಹೋಗಬೇಕು, 3 ಡಾಟಿಗೆ ಹೋಗಬೇಕು, ಪೇಸ್ಟ್ ಎಫೆಕ್ಟ್ಸ್ ಕೊಡಬೇಕು. ಇವಾಗ ಎಲ್ಲ ಟೆಕ್ಸ್ಟ್ಗೂ ಈ ರೀತಿ ಎಫೆಕ್ಟ್ನ ಪೇಸ್ಟ್ ಮಾಡಿದ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಪ್ಲೇ ಮಾಡಿ ನೋಡೋಣ. ವಿಡಿಯೋ ಎಲ್ಲ ಎಡಿಟ್ ಮಾಡಾದಮೇಲೆ ಇವಾಗ ನಮ್ಮ ಚಾನಲ್ ನೇಮ್ನ ಹೇಗೆ ಹಾಕೋದಂತ ನೋಡ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಇಟ್ಕೊಳ್ಳಿ, ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಎ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮದು ಚಾನಲ್ ನೇಮ್ ಏನಿರುತ್ತೆ ಅದನ್ನು ಟೈಪ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ಗೆ MH ಎಡಿಟ್ಸ್ ಅಂತ ಕೊಟ್ಕೊತಿದ್ದೀನಿ. ನೆಕ್ಸ್ಟು ನಾನು ಇಲ್ಲಿ ಫ್ಯೂಚರ್ ಅನ್ನೋ ಫಾಂಟ್ನ ಯೂಸ್ ಮಾಡ್ತಿದ್ದೀನಿ. ಆ ಫಾಂಟು ಬೇಕಿತ್ತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ಇವಾಗ ನೆಕ್ಸ್ಟ್ ಏನಂದರೆ ಫಾಂಟಿನ ಸೈಜ್ ಬಂದುಬಿಟ್ಟು ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಇಟ್ಕೊಂಡಾದ್ಮೇಲೆ ಫಾಂಟಿನ ಕಲರ್ ವೈಟ್ ಇಟ್ಕೊತಿದ್ದೀನಿ. ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇವಾಗ ಈ ಟೆಕ್ಸ್ಟ್ನ ನಿಮ್ಗೆ ಎಲ್ಲಿ ಇಡಬೇಕು ನೋಡ್ಕೊಳ್ಳಿ. ಇವಾಗ ತುಂಬಾ ಟ್ರೆಂಡಿಂಗಲ್ಲಿ ಇರೋದು ಲಿರಿಕ್ ಕೆಳಗೆ ಇಡ್ತಾರೆ, ಅಥವಾ ವಿಡಿಯೋ ಫುಲ್ ಕೆಳಗಾದರೂ ಈ ರೀತಿ ಇಡ್ತಾರೆ. ನಾನು ಲಿರಿಕ್ ಕೆಳಗೆ ಇಟ್ಕೊತಿದ್ದೀನಿ. ನಿಮಗೆ ಎಲ್ಲಿ ಇಡಬೇಕು ಅನಿಸುತ್ತೋ ಅಲ್ಲಿ ಪ್ಲೇಸ್ ಮಾಡಿ ಇಟ್ಟಾದ್ಮೇಲೆ ಈ ಟೆಕ್ಸ್ಟ್ನ ಫುಲ್ ವಿಡಿಯೋಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಬೇಕು ಈ ರೀತಿ. ಇವಾಗ ವಿಡಿಯೋ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ನೆಕ್ಸ್ಟು ಸೆಟ್ಟಿಂಗ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇದೇ ಸೆಟ್ಟಿಂಗ್ ಇಟ್ಕೊಂಡಾದ್ಮೇಲೆ ಪಕ್ಕದಲ್ಲಿರೋ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಇದೇ ಸೆಟ್ಟಿಂಗ್ ಇಟ್ಕೊಂಡಾದ್ಮೇಲೆ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿ. ಎಕ್ಸ್ಪೋರ್ಟಿಂಗ್ ವಿಡಿಯೋ ಅಂತ ಬರುತ್ತೆ, ಅದು 0% ಇದ್ದಿದ್ದು 100% ಆದಮೇಲೆ ಸೇವ್ ಅಂತ ಕೊಟ್ಕೊಳ್ಳಿ, ಅವಾಗ ಗ್ಯಾಲ್ರಿಗೆ ಸೇವ್ ಆಗುತ್ತೆ. ನಿಮಗೆ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರ್ತಿಳಿಸಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗ್ಬೋದು. ಪ್ಲೀಸ್ ನನ್ನ ಚಾನಲ್ಗೆ ಯಾರಾದರೂ ಹೊಸೊಬ್ರು ನೋಡ್ತಿರೋದಾದ್ರೆ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಯಾವಾಗ ಯಾವಾಗ ವೀಡಿಯೋಸ್ ಹಾಕ್ತೀನಿ ಅವಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ.